ಮಂಗಳೂರು ಬಗ್ಗೆ ಹೇಳಿ ನಿಮ್ಮ ಮನಸ್ಸು ಕೇಳಿ. ಹೆಂಡತಿಯಲ್ಲಿ ತಾಯಿ ನೋಡ್ಬಿಟ್ಟೆ ಅಪ್ಪಾಜಿ ನಾನು, ಇದಕ್ಕಿಂತ ಬೇರೆ ಮಾತುಗಳು ಕೊಡೋಕ್ಕಾಗಲ್ಲ. ಫ್ಯಾಂಟಾಸ್ಟಿಕ್, ಅಬ್ಸಲ್ಯೂಟ್ಲಿ ಐ ಅಗ್ರಿ. ಆ ಟೈಮ್ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗೋದಾಗಿದ್ರೆ ಅಲ್ಲಿ ಏನೇನಾಯ್ತು ಹೇಳಿ. ನೀವು ಇಷ್ಟಪಟ್ರಿ, ನೀವು ನಿಮ್ಮ ಅನಿಸಿಕೆಯನ್ನ ತಿಳಿಸಿದ್ರಿ, ಅವ್ರ ಕಡೆಯಿಂದ ಒಪ್ಪಿಗೆ ಈಸಿ ಆಯ್ತಾ, ಅವ್ರಿಗೆ ಏನು ಇಷ್ಟ ಆಯ್ತು ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ? ಇಲ್ಲ, ಅವ್ರಿಗೆ ನನ್ನ ಬಗ್ಗೆಗಿನ್ನ ಅವ್ರಿಗೆ, ಅವಳು ನಮ್ಮ ಅಪ್ಪಾಜಿ ಫ್ಯಾನ್. ಹೌದಾ? ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್? ನಮ್ಮ ಅತ್ತಿಗೆ ಮನೆಗೆ ನಮ್ಮ ಅಪ್ಪಾಜಿ ಹೋಗಿದ್ದಾಗ ಅವಳು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡವಳು. ಓ, ಸೊ ಈ ಮನೆಗೆ ಬರ್ತಾ ಇದ್ದೀನಿ ಅಂದರೆ ಅವ್ರ ಮಗನ ಒಳ್ಳೆಯವನಾಗಿರ್ತಾನೆ ಅಂತ ನಂಬಿಕೆಯಿಂದ ಮದುವೆ ಆಗಿರೋದು. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಅವತ್ತಿಂದ ಇವತ್ತರೂ ನಿಮ್ಮ ಬೆನ್ನೆಲುಬಾಗಿ ಹಿಂದೆನೇ ನಿಂತಿದ್ದಾರೆ ಅಲ್ವಾ? ಅಲ್ಲ ಮೇಡಮ್, ಬನ್ನಿ ಮೇಡಮ್. ನಿಮ್ಮ ಏನ ತಾಯಿ ಬಹಳ ಖುಷಿ ಆಯ್ತು ನೋಡಿ. ಅವ್ರು ಹೇಳ್ತಾರೆ ನನ್ನ ಹೆಂಡತಿ ತಾಯಿಗೆ ಸಮಾನ ಅಂತ. ಇದಕ್ಕಿಂತ ಒಂದು ದೊಡ್ಡ ಕಾಂಪ್ಲಿಮೆಂಟ್ ಒಂದು ಹೆಂಡತಿಗೆ ಬರಕ್ಕೆ ಸಾಧ್ಯನೇ ಇಲ್ಲ. ರಿಯಲಿ ಹ್ಯಾಟ್ಸ್ ಆಫ್ ಯು. ಅವರಂತೂ ನಿಮ್ಮ ಶಿವಣ್ಣ ಅವ್ರ ಮದುವೆಯಲ್ಲಿ ನಿಮ್ಮನ್ನು ನೋಡಿದ್ರಂತೆ, ಅಷ್ಟು ಜನ ಸೆಲೆಬ್ರಿಟೀಸ್ ಮಧ್ಯೆ ನೀವು ಇಷ್ಟ ಆದ್ರಿ ಅವ್ರಿಗೆ, ನಿಮ್ಮ ಒಪ್ಪಿಗೆ ಎಲ್ಲ ಹೇಗಾಯ್ತು, ಅಲ್ಲಿ ಏನಾಯ್ತು? ಮಾತಾಡಲ್ಲ, ಅವರೇ ಮಾತಾಡಿ. ಇಲ್ಲ ಮಾತಾಡಿ ನೀವು. ನಾನೇ ಹೇಳ್ಬಿಡಲ್ಲ ಬಿಜಿ. ಹಾ ಹೇಳಿ. ಆಪ್ಷನ್ ಹೆಂಗಪ್ಪ ಜಿ? This is a beautiful daughter. Beautiful daughter. Beautiful daughter. Beautiful and dutiful daughter. Beautiful and dutiful daughter. Agreed. ಅತ್ತಿಗೆ ಹೇಳಿದ್ದಾರೆ ಮಾಡ್ಕೊ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರ ತಂದೆಗೆಲ್ಲ ನಮ್ಮ ತಂದೆ ಮೇಲೆ ಒಂದು ಪ್ರೀತಿ, ರಾಜ್ಕುಮಾರ್ ಮನೆ. ಅವ್ರಿಗೆ ಬೇರೆ ಚಾಯ್ಸ್ ಇಲ್ಲ, ಒಪ್ಕೊಂಡ್ಬಿಟ್ರು. ಒಪ್ಕೊಂಡ್ಮೇಲೆ ಬಟ್ ಅವ್ರು ನಿಜಾನ ನಿಜವಾಗ್ಲು ಮಾಡ್ಕೊತಾರೆ ಅಂತ ಒಂದು ಒಂದು ಸಂಶಯ ಇತ್ತು ಅವ್ರಿಗೆ. ಮಾಡ್ಕೊತಾರೆ ಇಲ್ಲ ಸುಮ್ಮನೆ ಹೇಳ್ಬಿಟ್ಟು ಮಾಡ್ಕೊಳ್ಳಿಲ್ಲ ಅಂದರೆ, ಇಲ್ಲ ಅದು ಖಂಡಿತ ಆಯಿತು, ನಮ್ಮ ಚಿನ್ನಪ್ಪನವರೇ ಹೋಗಿ ತಿಳಿಸ್ತರು ಇಲ್ಲ ಮಾಡ್ಕೊತಾರೆ. ಇನ್ನೊಂದು ಕತೆ ಕೇಳಿದ್ವಿ ಗೀತಾ ಕಾಮಾರೆ. ನೀವು ನೀವು ಫ್ರೆಂಡ್ಸಾ ರಿಲೇಟಿವ್ಸ್ ಒಂದೇ ಗ್ರೂಪಲ್ಲಿ ಇರ್ತಿರಂತೆ, ನೀವಿಬ್ರು ಒಂದು ಕಾಲದಲ್ಲೆಲ್ಲ ಮಾತಾಡ್ಕೊಳ್ತಿರಂತೆ, ಅದೇನದು? ಗೀತಕ್ಕ ಅವ್ರ ತಾಯಿ, ನಮ್ಮ ಅತ್ತಿಗೆ ತಾಯಿ, ಇವ್ರ ತಾಯಿ ಸ್ವಂತ ಅಕ್ಕ ತಂಗಿರು. ಓಕೆ. ನಮ್ಮ ಅತ್ತಿಗೆ ಲೀವ್ ಅಲ್ಲಿ ಇವ್ರ ಮನೆ ಊರಿಗೆ ಹೋಗೋರು. ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್, ಅವ್ರ ಮನೆಯಲ್ಲಿ ಮಾತಾಡ್ಕೊತಾರೆ ಇವರಿಬ್ರು ಇಷ್ಟು ಕ್ಲೋಸ್ ಆಗಿದ್ರೆ ಒಂದೇ ಮನೆ ಕಳಿಸ್ಬೇಕಾಗತ್ತೆ ಇವರಿಬ್ರು ಅಂತ. ಅದು ನೋಡಿ ಹೆಂಗ್ ಕೂಡ ಬಂದಿದೆ. ರೈಟ್. ಇಲ್ಲೊಂದು ಫೋಟೋ ಇದೆ, ಈ ಫೋಟೋ ಬಗ್ಗೆ ನಿಮ್ಮ ಮನಸ್ಸುಗಳು ಹೇಳಿ. ನಾನು ಹೇಳಿದ ಅಪ್ಪಾಗಿ ಪಕ್ಕದಲ್ಲಿ ನಿಂತ್ಕೊಂಡು ತೆಗೆಸ್ಕೊಂಡು ನೋಡಿ ಫೋಟೋ. ಇದು ಯಾವಾಗ ಅದು ನಿಮ್ಮ ಮನೆಗೆ ಎಲ್ಲಿ ಮೀಟ್ ಮಾಡಿದ್ದೆ ಮನೆ ಅವ್ರನ್ನ? ಬಹಳ ಚಿಕ್ಕ ಹುಡುಗಿ ಆಗಿದ್ದೀರಿ ಅವಾಗ. ಇದು ನಮ್ಮ ಅತ್ತಿಗೆ ಅವ್ರ ಮನೆ. ಐ ಸಿ. ನಮ್ಮ ತಂದೆ ತುಂಬಾ ಆಡ್ಕೊಳ್ಳೋರು ಅವಳನ್ನ. ಅವಳು ತುಂಬಾ ಸಾಫ್ಟ್ ವಾಯ್ಸ್. ಅದೇನಕ್ಕೆ ಇನ್ನೊಂದ್ಸಲ ಹೇಳು. ಅತ್ತಿಗೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ದೆಲ್ಲ ಅಪ್ಪಾಜಿಗೆ. ಹೌದಾ? ಸುಮ್ಮನೆ ಹೇಳ್ಬಿಡೋದು. ಅಮ್ಮ ಒಂಚೂರು ಹಾಡು ಕಂದ ಅಂತ ಕರೆಯೋದು. ಅಪ್ಪಾಜಿ ಇಲ್ಲ ಅಪ್ಪಾಜಿ ಸುಳ್ಳು ಹೇಳ್ತಾರೆ ಅಂತ. ಇದೆಲ್ಲ ತಮಾಷೆ ನಮ್ಮ ಮನೇಲಿ. ಬಟ್ ಇವನು ಹೇಳಿದ್ದ ತುಂಬ ಚೆನ್ನಾಗಿ ಸಂಗೀತ ಕಲ್ತಿದ್ದಾಳು ಅಪ್ಪಾಜಿ, ಆಡ್ತಾಳೆ ಬಟ್ ಕೇಳಿಸಲ್ಲ ಅಷ್ಟೇ ಅಂತ.